ಅರಳು ಸಂಡಿಗೆ ಮಾಡ್ತಿದೆ. ಇದೊಂದು 40 ಲೀಟ್ರಷ್ಟು ಅರಳು ತಗೊಂಡು ಇದು ವರ್ಷವಿಡಿಗಾಗುವಷ್ಟು ಮಾಡ್ಕೋತಾ ಇದೆ. ಇದೊಂದು 8 ರಿಂದ 10 ಜನಕ್ಕಾಗುವಷ್ಟು ವರ್ಷವಿಡಿಗೆ ಮಾಡೋದು, ಬೇಸಿಗೆ ಕಾಲದಲ್ಲಿ ಮಾಡೋದು. ಇದು ಕ್ಲೀನ್ ಮಾಡಿರೋದು ಅಂದರೆ ಭತ್ತ ಇರುತ್ತೆ ಇದರಲ್ಲಿ, ಅದನ್ನು ವಿಂಗಡಣೆ ಮಾಡ್ಕೊಂಡು ಅದು ಆರಿಸಿರೋದು, ಆಲ್ರೆಡಿ ಆರಿಸಿರೋದು ಕೂಡ ಸಿಗುತ್ತೆ. ಇಲ್ಲಾಂದರೆ ಆರಿಸಿಲ್ದೇ ಇರೋದನ್ನು ತಂದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ವಿ ಆರ್ ಡೂಯಿಂಗ್ ದಿಸ್ ಇಸ್ ಅ ಫ್ರೈಡ್ ಸ್ನ್ಯಾಕ್, ದಿಸ್ ಇಸ್ ಪ್ರಿಪೇರ್ಡ್ ಅಟ್ ಹೋಮ್. ದಿಸ್ ಇಸ್ ದ ಮೆಥಡ್ ವಿ ಯೂಸ್ ಟು ಪ್ರಿಪೇರ್. ದಿಸ್ ಇಸ್ ದ ವೇರಿಯಂಟ್ ಆಫ್ ಪಫ್ಡ್ ರೈಸ್, ಇಟ್ ಇಸ್ ಕಾಲ್ಡ್ ಅರಳು ಲೋಕಲಿ. ದಿಸ್ ಇಸ್ ಬೀನ್ ಕ್ಲೀನ್ಡ್ ಫ್ರಮ್ ಇಟ್ಸ್ ಹಸ್ಕ್. ದ ಯು ವಿಲ್ ಗೆಟ್ ಅ ವೇರಿಯಂಟ್ ವಿಚ್ ಇಸ್ ಕ್ಲೀನ್ಡ್ ಅಂಡ್ ಅನ್ಕ್ಲೀನ್ಡ್. ಇಫ್ ಇಟ್ ಇಸ್ ಇಫ್ ಯು ಗೆಟ್ ದ ಅನ್ಕ್ಲೀನ್ ವರ್ಷನ್, ಯು ನೀಡ್ ಟು ರಿಮೂವ್ ದೋಸ್ ಹಸ್ಕ್ ಪ್ರಯರ್ ಹ್ಯಾಂಡ್. ದಿಸ್ ಇಸ್ ದ ಕ್ಲೀನ್ ಆಫ್ಟರ್ ದಿಸ್ ಹಸ್ ಬೀನ್ ಕ್ಲೀನ್. ವಿ ಆರ್ ಯೂಸಿಂಗ್ ಅಬೌಟ್ 40 ಲೀಟರ್ಸ್. ದಿಸ್ ಕಮ್ಸ್ ಇನ್ ದ ಮೆಜರ್ಮೆಂಟ್ಸ್ ಆಫ್ ಲೀಟರ್ಸ್. ವಿ ಆರ್ ಹಿಯರ್ ಯೂಸಿಂಗ್ 40 ಲೀಟರ್ಸ್ ವಿಚ್ ವಿಲ್ ಮೇಕ್ ಅಪ್ ಫಾರ್ ಆಲ್ಮೋಸ್ಟ್ 1 ಇಯರ್ ಸ್ಟಾಕ್. ದಿಸ್ ಇಸ್ ಮೇಡ್ ಡ್ಯೂರಿಂಗ್ ದ ಸಮರ್ಸ್ ಅಂಡ್ ದಿಸ್ ಇಸ್ ಫ್ರೈಡ್ ವೆಲ್, ಸಾರಿ ದಿಸ್ ಇಸ್ ಡ್ರೈಡ್ ವೆಲ್ ಇನ್ ದ ಗುಡ್ ಸನ್ಲೈಟ್ ಫಾರ್ ಅಪ್ ಟು 2 to 3 ಡೇಸ್. ಅಂಡ್ ದಿಸ್ ವಿಲ್ ಬಿ ಯೂಸ್ ಫಾರ್ ದ ಹೋಲ್ ಇಯರ್, ಮೇಕ್ಸ್ ಅಪ್ ಟು ಫಾರ್ 8 to 10 ಪೀಪಲ್ ಫಾರ್ ದ ಹೋಲ್ ಇಯರ್ ಸ್ನ್ಯಾಕ್. ಇದು ಬೇಸಿಗೆನಲ್ಲಿ ಮಾಡ್ಕೋಬೇಕಾಗತ್ತೆ. 2 ರಿಂದ 3 ದಿವಸ ಬಿಸಿಲಿರಬೇಕು, ವೆದರ್ ನೋಡ್ಕೊಂಡು ಇಟ್ಕೊಳ್ಳಿ, ಇಲ್ಲ ಅಂದರೆ ಅದು ಗಟ್ಟಿಯಾಗತ್ತೆ, ಹಾಳಾಗೋ ಸಾಧ್ಯತೆ ಇರುತ್ತೆ. 2-3 ದಿವಸ ಬಿಸಿಲಲ್ಲಿ ಒಣಗಿಸ್ಲಿಲ್ಲ ಅಂದರೆ. ದ ಅದರ್ ಇಂಗ್ರೀಡಿಯಂಟ್ಸ್ ಫಾರ್ ದಿಸ್ ಇಸ್ ಗ್ರೀನ್ ಚಿಲ್ಲಿ. ದಿಸ್ ಇಸ್ ಬೀನ್ ವಾಶ್ಡ್ ವೆಲ್ ಅಂಡ್ ಸಾರ್ಟೆಡ್. ಫಾರ್ 10 ಲೀಟರ್ಸ್ ಯು ನೀಡ್ ಲಾರ್ಜ್ ಫಿಸ್ಟ್ ಫುಲ್ ಆಫ್ ಗ್ರೀನ್ ಚಿಲ್ಲೀಸ್, ಅಪ್ ಟು ಸೋ ಮಚ್ ಆಫ್ ಕ್ವಾಂಟಿಟಿ. ಅದರ್ವೈಸ್ ದ ಸ್ಪೈಸ್ ವಿಲ್ ನಾಟ್ ಬಿ ದೇರ್, ಹೀಟ್ ಲೆವೆಲ್ ವಿಲ್ ನಾಟ್ ಬಿ ದೇರ್ ಇನ್ ದಿಸ್ ಫ್ರೈಡ್ ಸ್ನ್ಯಾಕ್. ಇದು ಅಳತೆ 10 ಲೀಟ್ರಿಗೆ ಒಂದು ದೊಡ್ಡ ಹಿಡಿಯಷ್ಟು ಹಸಿರು ಮೆಣಸಿನ್ಕಾಯಿ. ಇದಕ್ಕೆ ಬೇಕಿರೋಷ್ಟು ಉಪ್ಪು ಸೇರಿಸ್ಕೊಂಡಿದೆ, ಹಾಗೆ ಇಂಗು ಕೂಡ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡುತ್ತೆ. ಸಾಲ್ಟ್ ಅಂಡ್ ದ ಹಿಂಗ್ ವಿಲ್ ಬಿ ಆ್ಯಡೆಡ್ ಅಂಡ್ ಮಿಕ್ಸ್ಡ್. ಇದಕ್ಕೆ ಬರೀ ಉಪ್ಪು ಮತ್ತು ಇಂಗು ಸೇರಿಸ್ಕೊಳತ್ತೆ, ಬೇಕಿದ್ದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೋಬಹುದು. ಆಪ್ಷನಲಿ ಯು ಕ್ಯಾನ್ ಆ್ಯಡ್ ಆಸ್ ವೆಲ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ವಿಚ್ ವಿ ಆರ್ ನಾಟ್ ಆ್ಯಡಿಂಗ್ ಟುಡೇ. ಆಲ್ಸೋ ದಿಸ್ ಹಸ್ ಟು ಬಿ ಕೋರ್ಸ್ಲಿ ಗ್ರೈಂಡೆಡ್. ಇದು ತರ್ತರಿಯಾಗಿ ರುಬ್ಕೊಂಡು ಅರಳಿಗೆ ಬೆರೆಸ್ಕೊ. This is how it is being grinded coarsely. Also, when added to the puffed rice, the puffed rice will reduce quantity, and this will as well dried in the sun, the spice level also reduces, so add accordingly. And this is salt which will be added over on the puffed rice. You have to check the taste and then add accordingly. ಇದು ಮೆಣಸಿನ್ಕಾಯಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದೆ, ಹಾಗೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಮತ್ತು ಕರಿಯೋದ್ರಿಂದ ಅದು ಖಾರ ಕಡಿಮೆ ಆಗುತ್ತೆ. ಹದ ನೋಡಿಕೊಂಡು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ, ಖಾರ ಇನ್ನೂ ಬೇಕಿದ್ರೆ ಹಾಕ್ಕೊಳ್ಳಿ. ನಾವಿಲ್ಲಿ ಮೀಡಿಯಮಿಂದ ಕಡಿಮೆ ಖಾರನೇ ಹಾಕ್ತಿರೋದು. ವಿ ಆರ್ ಯೂಸಿಂಗ್ ಮೀಡಿಯಮ್ ಟು ಲೆಸ್ ಹೀಟ್ ಲೆವೆಲ್ ಆರ್ ಸ್ಪೈಸ್ ಲೆವೆಲ್. ಯು ಕ್ಯಾನ್ ಆ್ಯಡ್ ಮೋರ್ ಆರ್ ಲೆಸ್ ಗ್ರೀನ್ ಚಿಲೀಸ್. ಇದು ಉಪ್ಪು ಕೂಡ ಇಟ್ಕೊಂಡಿದೆ, ಹಾಗೆ ಅರಳು ತೊಳ್ಕೊಂಡು ಬೆರೆಸುವಾಗ ಮೇಲೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳತ್ತೆ. ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಸಿಲಲ್ಲಿ ಒಣಗಿಸೋದ್ರಿಂದ ಖಾರ ಇನ್ನೂ ಕಡಿಮೆ ಆಗುತ್ತೆ. ಹದ ನೋಡ್ಕೊ. ದಿಸ್ ಇಸ್ ದ ಫರ್ದರ್ ಪ್ರಾಸೆಸ್. ಕೀಪ್ ಅ ಬಕೆಟ್ ಆಫ್ ವಾಟರ್ ಆ್ಯಂಡ್ ಆ್ಯಡ್ ದ ಪಫ್ಡ್ ರೈಸ್ ಇನ್ ಟು ದಿಸ್ ಆ್ಯಂಡ್ ದೆನ್ ಜಸ್ಟ್ ಇಟ್ ವಿಲ್ ಜಸ್ಟ್ ಕ್ಲೀನ್ ಆ್ಯಂಡ್ ದೇರ್ ವಿಲ್ ಬಿ ಸಮ್ ಮಡ್ ಆರ್ ಎನಿಥಿಂಗ್ ವಿಲ್ ಸೆಟಲ್ ಟು ದ ಬಾಟಮ್ ಆ್ಯಂಡ್ ಜಸ್ಟ್ ರಿಮೂವ್ ಫ್ರಮ್ ದ ಟಾಪ್. ಇದೊಂದು ಬಕೆಟಲ್ಲಿ ನೀರು ಇಟ್ಕೊಂಡು ಇದಕ್ಕೆ ಬೇಕಿರೋಷ್ಟು ಸ್ವಲ್ಪ ಸ್ವಲ್ಪ ಅರಳು ಹಾಕ್ಕೊಂಡು ಅದು ಮೇಲೆ ತೇಲತ್ತೆ, ಅದರಲ್ಲಿ ಮಣ್ಣು ಏನಾರು ಇದ್ದರೆ ಅದು ಕೆಳಗಡೆ ಸೆಟ್ಲ್ ಆಗುತ್ತೆ, ಮೇಲೇ ಅದನ್ನು ಹಿಂಡ್ಕೊಂಡು ತೆಕ್ಕೋಬೇಕು. ತುಂಬ ಹೊತ್ತು ಬಿಡಬಾರ್ದು, ನೆನೆಯೋ ಗೋಜೆ ಏನಿಲ್ಲ, ಮೇಲೆ ಹಾಕಿ ಅದನ್ನು ತೆಕ್ಕೋಬೇಕು.
this need not soak in the water. This is just used to clean further. Hakama ee tara bekirosh hakkondo kai aadsi. This is the process. Just add little bits in quantity. Mix it like this. In this process the mud will get removed and it will get cleaned as well. ಈ ತರ ಮೇಲೆ ತೇಲ್ತಿರತ್ತೆ ಅರಳು. ದಿಸ್ ವಿಲ್ ಬಿ ಅಟ್ ದ ಟಾಪ್, ಇಟ್ ವಿಲ್ ಇಟ್ ಸೆಲ್ಫ್ ಇಟ್ ವಿಲ್ ನಾಟ್ ಸೆಟಲ್ ಟು ದ ಬಾಟಮ್. ಜಸ್ಟ್ ರಿಮೂವ್ ಇಟ್ ಫ್ರಮ್ ದ ಟಾಪ್ ಲೈಕ್ ದಿಸ್ ಅಂಡ್ ಸ್ಕ್ವೀಸ್ ದ ಎಕ್ಸಸ್ ವಾಟರ್ ಅಂಡ್ ಟ್ರಾನ್ಸ್ಫರ್ ಟು ಅ ಡಿಫ್ರೆಂಟ್ ಕಂಟೈನರ್. ಈ ತರ ಮೇಲ್ ಮೇಲೆ ತೇಲ್ತಿರತ್ತೆ, ಅದನ್ನು ತೆಕ್ಕೊಂಡು ಹಿಂಡ್ಕೊಂಡು ಬೇರೆ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. ಇದು ಎಲ್ಲದಕ್ಕೂ ನೀವೆಷ್ಟು ಅರಳಿಟ್ಕೊಂಡಿದ್ರೋ ಅಷ್ಟಕ್ಕೂ ಈ ಪ್ರಾಸೆಸ್ ಮಾಡಬೇಕು. ದಿಸ್ ವಿಲ್ ಬಿ ಡನ್ ಟು ದ ಓಲ್ ಅಮೌಂಟ್ ಆಫ್ ಪಫ್ ರೈಸ್ ದಟ್ ಯು ವಿಲ್ ಬಿ ಟೇಕಿಂಗ್. ವೆನ್ ಯು ಡೂ ದಿಸ್ ಆಲ್ಸೋ ಸಿನ್ಸ್ ಇಟ್ ವಿಲ್ ಬಿ ಸೋ ಪುಟ್ ಇಟ್ ಟು ವಾಟರ್ ದ ಕ್ವಾಂಟಿಟಿ ಕೀಪ್ಸ್ ರೆಡ್ಯೂಸಿಂಗ್. ಇದು ನೀರಲ್ಲಿ ಹಾಕಿ ತೆಗೆದ ಮೇಲೆ ಕಲಸ್ಕೊಂಡಾಗ್ಲೂ ನಂತರನೂ ಇದು ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಹದ ನೋಡ್ಕೊಂಡು ಯು ಕ್ಯಾನ್ ಚೇಂಜ್ ವಾಟರ್ ಇನ್ ಬಿಟ್ವೀನ್ ಇಫ್ ಇಟ್ ಬಿಕಮ್ಸ್ ಟೂ ಮಡಿ ಆಫ್ಟರ್ 4 to 6 ವಾಷಸ್ ಆರ್ ಸಮಥಿಂಗ್ ಆಫ್ಟರ್ 4 to 6 ಬ್ಯಾಚಸ್ ಆಫ್ ಪಫ್ ರೈಸ್ ವಿಚ್ ಯು ಟೇಕ್ ಫಾರ್ ಕ್ಲೀನಿಂಗ್ ಡಿಪೆಂಡಿಂಗ್ ಆನ್ ಹೌ ಕ್ಲೀನ್ ಇಸ್ ದ ಪಫ್ ರೈಸ್. ಇದು ಅರಳು ಒಂದು 4-5 ಬ್ಯಾಚ್ ಹಾಕೊಂಡು ತೊಳ್ಕೊಂಡ ಮೇಲೆ ನೀರು ಬದಲಾಯಿಸ್ಕೋಬಹುದು, ಬೇರೆ ತಗೋಬಹುದು. ಅರಳು ಎಷ್ಟು ಕೊಳೆ ಬಿಡ್ತಿದೆ ಅಥವಾ ಎಷ್ಟು ಕ್ಲೀನ್ ಆಗಿದೆ ಅನ್ನೋದ್ರ ಮೇಲೆ ನೀರು ಬದಲಾಯಿಸ್ಕೊಂಡು ಇದೇ ತರ ಎಲ್ಲಾನು ಇಟ್ಕೊಂಡಿರೋ ಅರಳನ್ನೆಲ್ಲ ಇದೇ ರೀತಿ ತೊಳ್ಕೊಂಡು ತೆಕ್ಕೋಬೇಕು. ಇದು ಎಕ್ಸ್ಟ್ರಾ ನೀರೇನು ಹಾಕೋದಿಲ್ಲ ಕಲಸ್ಕೊಳಕ್ಕೆ. ಇದು ತೊಳೆದು ಏನು ತೇವಾಂಶ ಇರುತ್ತೋ ಅದರಲ್ಲೇ ಕಲಸ್ಕೊಂಡು ಅದೇ ಬೈಂಡರ್ ತರ ಇರುತ್ತೆ. ದೇರ್ ವಿಲ್ ಬಿ ನೋ ಎಕ್ಸ್ಟ್ರಾ ವಾಟರ್ ಆಡೆಡ್ ಐದರ್ ವೈಲ್ ಗ್ರೈಂಡಿಂಗ್ ದ ಚಿಲ್ಲೀಸ್ ನಾರ್ ಟು ದಿಸ್ ಪಫ್ ರೈಸ್. ನೋ ಎಕ್ಸ್ಟ್ರಾ ವಾಟರ್ ವಿಲ್ ಬಿ ಆಡೆಡ್ ಟು ಮಿಕ್ಸ್ ಆರ್ ಎನಿಥಿಂಗ್. ವಾಟ್ ಎವರ್ ವಿ ವಾಶ್ ಅಂಡ್ ರಿಮೂವ್ ದ ಮಾಯಿಶ್ಚರ್ ದಟ್ ವಿಲ್ ಬಿ ದೇರ್ ದಟ್ ವಿಲ್ ಬಿ ದ ಬೈಂಡರ್ ಇನ್ ವಿತ್ ವಿಚ್ ದಿಸ್ ವಿಲ್ ಬಿ ಮೇಡ್. ಆಫ್ಟರ್ ಇಟ್ ಹ್ಯಾಸ್ ಬೀನ್ ವಾಶ್ಡ್ ಟೇಕ್ ಲಿಟಲ್ ಬಿಟ್ ಇನ್ ಕ್ವಾಂಟಿಟಿ ಆ್ಯಡ್ ದ ಗ್ರೀನ್ ಚಿಲ್ಲೀಸ್ ಅಂಡ್ ಸಾಲ್ಟ್ ಹಾಕಮ್ಮ ಇನ್ ಬ್ಯಾಚ್ ವೈಸ್ ಅಂಡ್ ಮಿಕ್ ಗಿವ್ ಇಟ್ ಎ ಗುಡ್ ಮಿಕ್ಸ್. ಇದು ತೊಳೆದ ನಂತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ಗ್ರೀ ಹಸಿರು ಮೆಣಸಿನ್ಕಾಯಿ ಇದು ರುಬ್ಕೊಂಡಿರೋದು ಮತ್ತು ಮೇಲೆ ಬೇಕಿರೋ ಅಷ್ಟು ಉಪ್ಪು ಹಾಕ್ಕೊಂಡು ಹಂತ ಹಂತವ ಕಲಸ್ಕೊಂಡು ಬೇರೆ ತೆಗೆದಿಟ್ಕೋಬೇಕಿದನ್ನು. ಇದು ಈ ರೀತಿ ಕೇರತ್ತೆ, ಒಂದು ಕೈಗೆ ಖಾರ ತುಂಬ ಹತ್ತತ್ತೆ ಅದನ್ನು ತಡಿಯೋಕ್ಕೆ, ಹಾಗೆ ಅರಳು ಮುರಿಯೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳತ್ತೆ. ಈ ಥರ ಇನ್ನೆಂದ್ರೆಲ್ಲರೂ ತೊಗೊಂಡು ಕಲಸ್ಕೊಂಡು ತೆಗೆದಿಟ್ಕೊಳ್ಳಿ. ಆ್ಯಸ್ ಯು ಸಾ ಅರ್ಲಿಯರ್ ಯು ನೀಡ್ ಟು ಗಿವ್ ಇಟ್ ಅ ಮಿಕ್ಸ್ ಬೈ ಗಿವ್ ಇಟ್ ಅ ಮಿಕ್ಸ್ ಇನ್ ದಿಸ್ ಮ್ಯಾನರ್ ಆರ್ ಎಲ್ಸ್ ಯೂಸ್ ಅನ್ ಅದರ್ ಯುಟೆನ್ಸಿಲ್ ಟು ಗಿವ್ ಇಟ್ ಅ ಮಿಕ್ಸ್. ದ ಮೋರ್ ಯು ಯೂಸ್ ಅ ಹ್ಯಾಂಡ್ ದ ಪಫ್ ರೈಸ್ ವಿಲ್ ಬ್ರೇಕ್ ಡೌನ್, ದಟ್ ಈಸ್ ಒನ್ ರೀಸನ್ ಆಸ್ ವೆಲ್ ದ ಹ್ಯಾಂಡ್ಸ್ ಮೈಟ್ ಸ್ಟಾರ್ಟ್ ಬರ್ನಿಂಗ್ ವೆರಿ ಅರ್ಲಿ ಆನ್. ಇಟ್ ವಿಲ್ ಇವೆಂಚುಲಿ ಬರ್ನ್ ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಗ್ರೀನ್ ಚಿಲ್ಲಿ ಯೂಸ್ಡ್, ಬಟ್ ದಿಸ್ ಇಸ್ ಜಸ್ಟ್ ಟು ಅವಾಯ್ಡ್ ದಟ್ ಇಟ್ ಡಸಂಟ್ ಸ್ಟಾರ್ಟ್ ಬರ್ನಿಂಗ್ ವೆರಿ ಅರ್ಲಿ ಆನ್. ಆಲ್ಸೋ ಯು ಕ್ಯಾನ್ ಚೆಕ್ ದ ಟೇಸ್ಟ್ ವೈಲ್ ಗಿವಿಂಗ್ ಅ ಮಿಕ್ಸ್ ಲೈಕ್ ದಿಸ್. ಇಟ್ ಹ್ಯಾಸ್ ಟು ಬಿ ವೆರಿ ಸ್ಪೈಸಿ, ಓನ್ಲಿ ದೆನ್ ಆಫ್ಟರ್ ದಿಸ್ ಇಸ್ ಬೀನ್ ಡ್ರೈಡ್ ಅಂಡ್ ಫ್ರೈಡ್ ಇಟ್ ವಿಲ್ ರಿಟೈನ್ ಸಮ್ ಹೀಟ್ ಆರ್ ಸ್ಪೈಸ್ ಲೆವೆಲ್. ಈ ಹಂತದಲ್ಲಿ ಖಾರ ಹದ ನೋಡ್ಕೋಬಹುದು, ಖಾರ ಮತ್ತು ಉಪ್ಪು. ಇದು ತುಂಬ ಖಾರ ಇದ್ದರೆ ಈ ಹಂತದಲ್ಲಿ ಒಣಗಿದ್ದು ಮತ್ತು ಕರೆದಿದ್ದ ನಂತರ ಸ್ವಲ್ಪ ಖಾರ ಇರುತ್ತೆ, ಇಲ್ಲ ಅಂದರೆ ಸಪ್ಪೆ ಆಗೋ ಸಾಧ್ಯತೆ ಇದೆ. ದಿಸ್ ವಿಲ್ ಬಿ ನೌ ಕೆಪ್ ಟು ಡ್ರೈ ಇನ್ ದ ಓಪನ್ ಸರ್ಫೇಸ್ ವೇರ್ ದೇರ್ ವಿಲ್ ಬಿ ಲಾಟ್ ಆಫ್ ಸನ್ ಲೈಟ್. ದಿಸ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್ ಅರ್ಲಿ ಸೊ ದಟ್ ಇಟ್ ಇಸ್ ಫಿನಿಶ್ ಬಿಫೋರ್ ದ ಸನ್ ಸ್ಟಾರ್ಟ್ಸ್ ಹಿಟ್ಟಿಂಗ್. ಇದು ಬಿಸಿಲು ಬರೋಕ್ಕೆ ಮುಂಚೆ ಎಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೋ ಅಲ್ಲಿ ಈ ಥರ ಇಟ್ಕೊಳ್ಳೋಕ್ಕೆ ಅಣಿ ಮಾಡ್ಕೊಳ್ಳಿ. ನಾವಿಲ್ಲಿ ಪ್ಲಾಸ್ಟಿಕ್ ಶೀಟ್ ಯೂಸ್ ಮಾಡ್ತಾ ಇದ್ದೀವಿ.
ಅಲ್ದೇರಾ ಚಾಪೆ ಮೇಲೆ ಬಟ್ಟೆ ಹಾಕಿ ಕೂಡ ಇಡಬಹುದು ಅಥವಾ ಕಡಿಮೆ ಕ್ವಾಂಟಿಟಿ ಇದ್ರೆ ತಟ್ಟೆನಲ್ಲೂ ಇಟ್ಕೊಂಡು ಈ ತರ ಬಿಸಿಲಿಗೆ ಇಟ್ಕೊಂಡು ಒಣಗಿಸ್ಕೋಬಹುದು we are using here a plastic cover to put this aralasandige as well you can use a mat over that you can put a cloth or you can put on the cloth and dry as well if it is lesser in quantity you can keep it in plates and keep it in sun for drying ಈ ತರ ಕೈಗೆ ಮೊದಲಿಗೆ ಎಣ್ಣೆ ಹಚ್ಚಿಕೊಂಡು ನಂತರ ಈ ಹುಣಸೆ ರಸ ಹಾಕೊಳ್ಳಿ ಕೈಗೆ ಖಾರ ಹತ್ತದೆ ಇರೋದಕ್ಕೋಸ್ಕರ ಈ ತರ ಮಾಡ್ಕೊಳ್ಳೋದು ಇದರಲ್ಲಿ ಮೆಣಸಿನಕಾಯಿ ಇರೋದ್ರಿಂದ ದಿಸ್ ಹ್ಯಾಸ್ ಲಾಟ್ ಆಫ್ ಚಿಲ್ಲಿ ಸೊ ದ ಹ್ಯಾಂಡ್ ವಿಲ್ ಸ್ಟಾರ್ಟ್ ಬರ್ನಿಂಗ್ ಸೊ ದಿಸ್ ಇಸ್ ದ ಮೆಥಡ್ ಯೂಸ್ ಟು ಜಸ್ಟ್ ರೆಡ್ಯೂಸ್ ದ ಬರ್ನ್ ಫಸ್ಟ್ ಅಪ್ಲೈ ಸಮ್ ಆಯಿಲ್ ಟು ದ ಹ್ಯಾಂಡ್ ಅಂಡ್ ದಿಸ್ ಇಸ್ ಟ್ಯಾಮರಿನ್ ಜ್ಯೂಸ್ ದೆನ್ ಅಪ್ಲೈ ದ ಟ್ಯಾಮರಿನ್ ಜ್ಯೂಸ್ ಟು ಯುವರ್ ಹ್ಯಾಂಡ್ This will eventually start burning if you have a sensitive skin. See through how you are going to use. You can as well use a gloves. ಬೇಕಿದ್ರೆ ಗ್ಲೌಸ್ ಹಾಕೊಂಡು ಕೂಡ ಇಡಬಹುದು ಕೈ ತುಂಬಾ ಸ್ಕಿನ್ ಸೆನ್ಸಿಟಿವ್ ಇದ್ರೆ ಕೈ ಉರಿಯಕ್ಕೆ ಶುರು ಆಗುತ್ತೆ ವಿ ಆರ್ ಯೂಸಿಂಗ್ ದಿಸ್ ಸ್ಮಾಲ್ ಸ್ಪೂನ್ ಡಿಪ್ ಇಟ್ ಇನ್ ವಾಟರ್ ಹಾಕಬಾರ್ದು ಫಿಲ್ ಇಟ್ ವಿತ್ ದಿಸ್ ಮಿಕ್ಸ್ಚರ್ ಅಂಡ್ ಪ್ರೆಸ್ ಇಟ್ ಇನ್ ಹ್ಯಾಂಡ್ ಲೈಕ್ ದಿಸ್ and keep it on the plastic this step has to be repeated in the entirety if you are not getting the binding you might as well sprinkle some water to this mixture and mix it so that you will get that shape since there is no extra water added you might have to do this in case if it is not coming into form ಇದು ಈ ತರ ಚಿಕ್ಕ ಸೌಟಲ್ಲಿ ಇಟ್ಕೋತಿದೀವಿ ಈ ತರ ನೀರು ಅದ್ದಿ ಅರಳು ಅದು ತಗೊಂಡು ಈ ತರ ಪ್ರೆಸ್ ಮಾಡಿ ಒಂದೊಂದಾಗೆ ಇಟ್ಕೋಬೇಕಾಗತ್ತೆ ಪ್ರತಿ ಸತಿನೂ ಹಾಗೆ ಇದೇನಾದ್ರು ಈ ತರ ಕೂಡ್ಕೊಳ್ದಿರ ಈ ಗುಂಡಕ್ಕೆ ಬರ್ತಿಲ್ಲ ಅಂದ್ರೆ ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಕಲ್ಸ್ಕೊಳ್ಳಿ ಮೇಲೇನು ನೀರು ಹಾಕೊಂಡಿಲ್ದಿರೋದ್ರಿಂದ ಇದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಬೇಕಾಗತ್ತೆ ನೀವು ತೊಳ್ಕೊಳ್ಳುವಾಗ ಎಷ್ಟು ಅರಳಲ್ಲಿ ನೀರು ಉಳ್ಕೊಂಡಿದೆ ತೇವಾಂಶ ಉಳಿದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ದಿಸ್ ಇಸ್ ಒನ್ ಆಫ್ ದ ಮೆಥಡ್ ವಿ ಯೂಸ್ ಯೂಸಿಂಗ್ ದ ಸ್ಪೂನ್ ಅದರ್ವೈಸ್ ಯು ಕ್ಯಾನ್ ಜಸ್ಟ್ ಪಿಕ್ ಇಟ್ ವಿತ್ ದ ಹ್ಯಾಂಡ್ ಅಂಡ್ ಡೂ ಡಿಪ್ ಯುವರ್ ಹ್ಯಾಂಡ್ ಇನ್ ವಾಟರ್ ಅಂಡ್ ಟೇಕ್ ಇಟ್ ಇನ್ ಯುವರ್ ಹ್ಯಾಂಡ್ ಅಂಡ್ ಪ್ಲೇಸ್ ಇಟ್ ಲೈಕ್ ದಿಸ್ ದಿಸ್ ಇಸ್ ದ ಅದರ್ ವೇ ಟು ಡೂ ಇದು ಇನ್ನೊಂದು ರೀತಿ ಮಾಡೋದು ಕೈಗೆ ನೀರು ಕೈ ಎತ್ಕೊಂಡು ಈ ತರ ಒಂದೊಂದು ತೆಕ್ಕೊಂಡು ಹೀಗೂ ಇಟ್ಕೋಬಹುದು ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಗುಂಡದಾಗ ಬರುತ್ತೆ ದಿಸ್ ವಿಲ್ ಬಿ ಲಿಟಲ್ ಬಿಗರ್ ಅಂಡ್ ಫ್ಲಾಟ್ ಅಂಡ್ ಇಫ್ ಯು ಕೀಪ್ ಇಟ್ ಇನ್ ಸ್ಪೂನ್ ಇಟ್ ವಿಲ್ ಬಿ ಇನ್ ದ ರೌಂಡ್ ಶೇಪ್ ದಿಸ್ ಕ್ಯಾನ್ ಬರ್ನ್ ಯುವರ್ ಹ್ಯಾಂಡ್ ಬಿಕಾಸ್ ಯು ವಿಲ್ ಬಿ ಡಿಪ್ಪಿಂಗ್ ಎವ್ರಿ ಟೈಮ್ ಇನ್ ಟು ಇಟ್ ಅಂಡ್ ಡೂಯಿಂಗ್ ಇದು ಈ ರೀತಿ ಕೈಯಲ್ಲಿ ಮಾಡ್ಕೊಳ್ಳೋದು ಕೈ ಉರಿ ಹತ್ತೋ ಸಾಧ್ಯತೆ ಜಾಸ್ತಿ ಬೇಗ ಹತ್ತುತ್ತೆ ಸ್ಪೂನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ದಿಸ್ ಇಸ್ ಹೌ ಇಟ್ ಲುಕ್ಸ್ ದಿಸ್ ಇಸ್ ಮೇಡ್ ಅಬೌಟ್ 40 liters ಅಲ್ವಮ್ಮ 50 liters ಆಫ್ ಪಫ್ ರೈಸ್ ವಿತ್ ವಿಚ್ ವಿ ಹ್ಯಾವ್ ಮೇಡ್ ದಿಸ್ ಇಸ್ ಸಿನ್ಸ್ ದಿಸ್ ಇಸ್ ಓನ್ಲಿ ಡನ್ ಇನ್ ಸಮರ್ ವಿ ಹ್ಯಾವ್ ಡನ್ ಇಟ್ ಇನ್ ಫಾರ್ ದ ಹೋಲ್ ಇಯರ್ Also to this you can make small pieces of ash gourd and add and make this sandige which we have not done today that's an optional also tastes good idike bekidre kumblakai sannadagi hechkondu turidre unda agutte hechkolbekagutte hechkondu beriskondu arlige adrallo kuda sandige aral sandige idbodu chenagirutte do not grate the ash gourd pumpkin you have to chop it if you grate the ash gourd it will become lumpy this has to dry for at least 6 to 7 hours in the direct sun heat
6-7 ಗಂಟೆ ಕಾಲ ಬಿಸಿಲಲ್ಲಿ ಒಣಗಿಸಬೇಕು ನಂತರ ಇದು ತಿರುವ ಹಾಕಿ ನೆಕ್ಸ್ಟ್ ಡೇ ತಿರುಗ ಬಿಸಿಲಲ್ಲಿ ಒಣಗಿಸಬೇಕು ದಿಸ್ ಹ್ಯಾಸ್ ಟು ಬಿ ಫ್ಲಿಪ್ ಟು ದ ಬ್ಯಾಕ್ ಸೈಡ್ ಅಂಡ್ ಅಗೈನ್ ದ ನೆಕ್ಸ್ಟ್ ಡೇ ಇಟ್ ಹ್ಯಾಸ್ ಟು ಬಿ ಡ್ರೈಡ್ ಇನ್ ದ ಸನ್ ಫಾರ್ 6 ಟು 7 This is the next day we are showing, which is the second round of drying, which is going to happen today. This has been removed the previous evening. It stayed in the sun for 6 to 7 hours, and it has to be individually picked up and placed slowly because this is semi dry. Otherwise, this will break and it will become powdery. Do it as slowly as possible. ಇದು ಹಿಂದಿನ ದಿವಸ 6-8 ಗಂಟೆ ಕಾಲ ಬಿಸಿಲಲ್ಲಿ ಒಣಗಿದೆ ಹಾಗೆ ತೆಕ್ಕೊಂಡು ಒಂದೊಂದನ್ನೇ ಬಿಡಿಸ್ಕೊಂಡು ತೆಕ್ಕೋಬೇಕಾಗತ್ತೆ ಇದು ಅರ್ಧಂಬರ್ಧ ಈ ತರ ಒಣಗಿರುತ್ತೆ ಹಾಗಾಗಿ ಅದು ಒಟ್ಟಿಗೆ ಎತ್ತಿಕೊಂಡು ಹಾಕೊಂಡ್ರೆ ಪುಡಿ ಆಗೋ ಸಾಧ್ಯತೆ ಇದೆ ಒಂದೊಂದೇ ನಿಧಾನಕ್ಕೆ ತೆಗೆದಿಟ್ಕೊಂಡು ರಾತ್ರಿ ತೆಗೆದಿಟ್ಕೊಂಡು ತಿರ್ಗಾ ನೆಕ್ಸ್ಟ್ ಡೇ ಬೆಳಗ್ಗೆ ಈ ತರ ಪಂಚೆ ಅಥವಾ ನೀವು ಪ್ಲಾಸ್ಟಿಕ್ ಯಾವುದು ಉಪಯೋಗಿಸ್ತೀರೋ ಅದರ ಮೇಲೆ ತಿರುವ ಹಾಕಿ ತಿರ್ಗಾ 6-8 ಗಂಟೆ ಕಾಲ ಬಿಸಿಲಲ್ಲಿ ಒಣಗಿಸಬೇಕು ಇದಕ್ಕೆ ಡೈರೆಕ್ಟ್ ಬಿಸಿಲು ಇರಬೇಕು ಮೋಡ ಇದ್ದರೆ ಗಟ್ಟಿ ಸರಿ ಒಣಗೋದಿಲ್ಲ ಗಟ್ಟಿಯಾಗೋ ಸಾಧ್ಯತೆ ಇದೆ ಕರ್ದಾಗ ಗಟ್ಟಿ ಆಗುತ್ತೆ ಇದಿವಾಗ ನೋಡ್ತಿರೋ ತರ ತಿರುವ ಹಾಕಿಟ್ಟಿದೆ ಅದು ಗೊತ್ತಾಗುತ್ತೆ ಅದು ನೋಡಿದಾಗ ಹಿಂದಿನ ಭಾಗ ಈ ತರ ಇನ್ನು ತೇವ ಇರುತ್ತೆ ಇದರಲ್ಲಿ ಒಣಗಿರಲ್ಲ ಈ ತರ ಒಂದೊಂದನೇ ನಿಧಾನಕ್ಕೆ ತಿರುವ ಹಾಕಿ ಇಡಬೇಕಾಗುತ್ತೆ ಇದು ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ ಯಾಕಂದ್ರೆ ಒಂದೊಂದನೇ ನಿಧಾನಕ್ಕೆ ಇಡಬೇಕು ಮುರಿದೋಗುತ್ತೆ ಆಲ್ಸೋ ನೆಕ್ಸ್ಟ್ ಡೇ ದಿಸ್ ಹ್ಯಾಸ್ ಟು ಬಿ ಇಂಡಿವಿಜುವಲಿ ಅಂಡ್ ಸ್ಲೋಲಿ ರಿವರ್ಸ್ಡ್ ಅಂಡ್ ಕೆಪ್ಟ್ ಇಟ್ ಫಾರ್ ಡ್ರೈಯಿಂಗ್ ದಿಸ್ ಹ್ಯಾಸ್ ಟು ಬಿ ಸ್ಲೋಲಿ ಡನ್ ಅದರ್ವೈಸ್ ದಿಸ್ ವಿಲ್ ಬ್ರೇಕ್ ಓಪನ್ ಅಂಡ್ ಇಟ್ ವಿಲ್ ಬಿಕಮ್ ಪೌಡರಿ ವಿಚ್ ಕ್ಯಾನ್ ಆಸ್ ವೆಲ್ ಬಿ ಫ್ರೈಡ್ ವಿಟ್ ವಿಲ್ ನಾಟ್ ಜಸ್ಟ್ ಹೋಲ್ಡ್ ದ ಫಾರ್ಮ್ ದಟ್ ಈಸ್ ಆಲ್ ದ ಡಿಫ್ರೆನ್ಸ್ ಇಟ್ ಇಸ್ You can use the same plastic cover or same cloth or anything which you used previous day. Here we are just for the second day placing on the mal dhoti or which is called panche. This is specific to the Bangalore weather which is not very sunny as such and this is the procedure for this regional weather. So it depends on how much of heat you get or the how much of sun light you get and it differs regionally if it is kept in different places idu bengaluru vatavaranakke ishtu hottu matte ishtu disa idbekagutte nimma neevido jagadalli bislu jaasti iddalli idu samaya kadameno hidiyutte probably onde disakke onagogo sadhyatenu irutte ಇದು ಎರಡು ದಿನದಿಂದ ಒಣಗಿರೋ ಅರಳು ಸಂಡಿಗೆ ಇನ್ನೂ ಒಂದಿನ ಒಣಗಿಸ್ತೀವಿ ಹಾಕು ದಿಸ್ ಇಸ್ ಡ್ರೈಡ್ ಫಾರ್ 2 ಡೇಸ್ ನೌ ವಿ ಆರ್ ಗೋಯಿಂಗ್ ಟು ಡ್ರೈ ಇಟ್ ಫಾರ್ 1 ಮೋರ್ ಡೇ ಆ್ಯಡ್ ದಿಸ್ ಇನ್ ಟು ಹಾಟ್ ಆಯಿಲ್ ಆ್ಯಂಡ್ ದಟ್ಸ್ ಹೌ ಇಟ್ ಸ್ವೆಲ್ಸ್ ಅಪ್ ಅರಳು ಸಂಡಿಗೆ ಆ ಥರ ಎಣ್ಣೆಗೆ ಹಾಕಿದ್ಮೇಲೆ ಅರಳಬೇಕು ಡೋಂಟ್ ವೇಟ್ ಫಾರ್ ಇಟ್ ಟು ಕಂಪ್ಲೀಟ್ಲಿ ಟರ್ನ್ ಬ್ರೌನ್ ಅದರ್ವೈಸ್ ಇಟ್ ವಿಲ್ ಬರ್ನ್ ವೆರಿ ಕ್ವಿಕ್ ಸ್ವಲ್ಪ ಆದ್ಮೇಲೆ ಅದು ಅರಳಿದ್ಮೇಲೆ ಎರಡು ಸೈಡು ಬೆಂದ ಮೇಲೆ ತೆಗೆದ್ಬಿಡಿ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಫ್ಲೇವರ್ ಆಫ್ ದ ಅರಳು ಅಂಡ್ ಚಿಲೀಸ್ ಅಂಡ್ ಸಾಲ್ಟ್ ದಿಸ್ ವಿಲ್ ಟೇಸ್ಟ್ ವೆರಿ ಗುಡ್ ವಿತ್ ರೈಸ್ ಅಂಡ್ ಕ್ಯಾನ್ ಜಸ್ಟ್ ಬಿ ಈಟನ್ ಲೈಕ್ ದಟ್ ಆಸ್ ಅ ಸ್ನ್ಯಾಕ್ ಅರಳು ಸಂಡಿಗೆ ರೆಡಿ ಇದೆ ಇದು ಬಿಸಿ ಅನ್ನದ ಜೊತೆ ಅಥವಾ ಊಟದ ಜೊತೆ ನೆಂಚ್ಕೋಬಹುದು ಇಲ್ಲ ಹಾಗೇನೆ ಕಾಫಿ ಕುಡಿಯುವಾಗ್ಲೂ ಇದು ಸ್ನ್ಯಾಕ್ಸ್ ತರ ಸಂಡಿಗೆ ತಿನ್ಬಹುದು ಫ್ರೈಟ್ ಬಾಕ್ಸ್ ನಲ್ಲಿ ಇಟ್ಟರೆ ಇದು 1 ವರ್ಷನೂ ಇಡಬಹುದು ಇದು ಏನೂ ಆಗೋದಿಲ್ಲ ಅರಳು ಸಂಡಿಗೆ ಕರೆದ ಮೇಲಲ್ಲ ಕರಿಯಕ್ ಮುಂಚೆ ಈ ತರ ಇಟ್ಟಾಗ ಯು ಕ್ಯಾನ್ ಸ್ಟೋರ್ ಇಟ್ ಫಾರ್ ಆಲ್ಮೋಸ್ಟ್ 1 ಇಯರ್ ವೆನ್ ಯು ಆರ್ ಸ್ಟೋರಿಂಗ್ ಕೀಪ್ ಇಟ್ ಇನ್ ಏರ್ ಟೈಟ್ ಕಂಟೈನರ್ ಅಂಡ್ ಆಡ್ ಫ್ಯೂ ಗ್ರೀನ್ ಚಿಲ್ಲೀಸ್ ಇನ್ ಬಿಟ್ವೀನ್ ನಾಟ್ ಗ್ರೀನ್ ಚಿಲ್ಲೀಸ್ ರೆಡ್ ಚಿಲ್ಲೀಸ್ ಕೆಂಪು ಮೆಣಸಿನಕಾಯಿ ಮಧ್ಯದಲ್ಲಿ ಹಾಕಿ ಒಂದೆರಡೆರಡು ಹಾಕಿಟ್ರೆ ಡಬ್ಬದಲ್ಲಿ ಎತ್ತಿಡುವಾಗ ಹಾಳಾಗಲ್ಲ